ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದುತ್ತಿರುವ ಪುಸ್ತಕ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಬರೆದಿರುವ ಸಣ್ಣ ಕಥೆಗಳು. ನಾನು ವಾಚಿಸ್ತಾ ಇದ್ದೇನೆ 168ನೆಯ ಕಾರ್ಯಕ್ರಮ ಮಾಸ್ತಿ ಕಥೆಗಳಲ್ಲಿ ಮೊದಲನೆಯ ಕತೆ ರಂಗನ ಮದುವೆ. ಎಲ್ಲರಿಗೂ ಪ್ರೀತಿಯ ಸ್ವಾಗತ. ರಂಗನ ಮದುವೆ ಈ ಹೆಸರನ್ನೋದಿ ಇದೇನು ರಂಗನ ಮದುವೆ ಎನ್ನದೆ ರಂಗನಾಥ ವಿವಾಹ ರಂಗನಾಥ ವಿಜಯ ಎನ್ನಬಾರದೆ ಎಂದು ನೀವು ಯಾರನ್ನಾದರೂ ಕೇಳಬಹುದು. ಹೌದು, ಜಯ ಜಗನ್ನಾಥ ವಿಜಯ ಗಿರಿಜಾ ಕಲ್ಯಾಣ ಎನ್ನುವ ಹಾಗೆ ಶ್ರೀ ರಂಗನಾಥ ವಿಜಯ ಅಥವಾ ಅದರಂತೆ ಇರುವ ಬಾಯಿ ತುಂಬ ಬರುವ ಒಂದು ಹೆಸರನ್ನು ನಾನು ಇಡಬಹುದಾಗಿತ್ತು. ಅದು ನನಗೆ ತಿಳಿಯದೇ ಇಲ್ಲ. ಆದರೆ ನೋಡಿ, ಇದು ಜಗನ್ನಾಥನ ವಿಷಯವೂ ಅಲ್ಲ, ಗಿರಿಜೆಯ ಕಲ್ಯಾಣವೂ ಅಲ್ಲ, ನಮ್ಮೂರಿನ ನಮ್ಮ ರಂಗನ ಮದುವೆಯ ವಿಷಯ. ಆದ್ದರಿಂದ ಆ ರೀತಿಯ ಹೆಸರನ್ನು ಇಡಲಿಲ್ಲ. ನಮ್ಮೂರು ಹೊಸಹಳ್ಳಿ, ಅದರ ಹೆಸರನ್ನು ನೀವು ಕೇಳಿರುವರಲ್ಲವೇ ಇಲ್ಲವೇ? ಅಯ್ಯೋ ಪಾಪ, ಅದು ನಿಮ್ಮ ತಪ್ಪಲ್ಲ. ಭೂಮಿ ವಿವರಣೆಗಳಲ್ಲಿ ಅದರ ಹೆಸರು ಇಲ್ಲ. ಇಂಗ್ಲೆಂಡ್ ದೇಶದಲ್ಲಿದ್ದುಕೊಂಡು ಇಂಗ್ಲಿಷ್ನಲ್ಲಿ ಭೂಮಿ ವಿವರಣೆ ಬರೆಯುವ ಸಾಹೇಬು ಜನಗಳಿಗೆ ಹೊಸಹಳ್ಳಿ ಗೊತ್ತಿಲ್ಲದೆ ಅವರು ಸುಮ್ಮನಿದ್ದರೂ ಇದ್ದಿರಬಹುದು. ನಮ್ಮ ಜನರೂ ಭೂ ವಿವರಣೆ ಬರೆಯುವಾಗ ಹೊಸಹಳ್ಳಿಯ ಹೆಸರನ್ನೇ ಮರೆಯುವರು. ಸರಿ, ಕುರಿ ಹಿಂಡಿನ ಸಮಾಚಾರ ಒಂದು ಹಳ್ಳಕ್ಕೆ ಬಿದ್ದರೆ ಎಲ್ಲವೂ ಒಂದರ ಹಿಂದೆ, ಒಂದು ಕಣ್ಣು ತೆರೆದುಕೊಂಡೇ ಬೀಳುವು. ಇಂಗ್ಲೆಂಡಿನ ಸಾಹೇಬರು ನಮ್ಮ ಗ್ರಂಥಕರ್ತರು ಮರೆತ ಮೇಲೆ ಪಾಪ, ಭೂಪಟ ಬರೆಯುವವನು ಅದನ್ನು ನೆನೆಯುವನೇ? ನಕ್ಷೆಯಲ್ಲಿ ನಮ್ಮೂರಿನ ನೆಲೆಯೇ ಇಲ್ಲ. ಎಲ್ಲಿಯೋ ಪ್ರಾರಂಭಿಸಿ ಏನೋ ಹೇಳುತ್ತಾ ಬಂದೆ, ಕ್ಷಮಿಸಿ. ಭರತ ವರ್ಷದಲ್ಲಿ ಮೈಸೂರು ದೇಶದ ಔತಣದ ಊಟದಲ್ಲಿ ಕರಿಗಡುಬಿನ ಹಾಗೆ ಮೈಸೂರು ದೇಶದಲ್ಲಿ ಹೊಸ ಹಳ್ಳಿ ಕರಿಗಡುಬಿನೊಳಗಣ ಹೂರಣದ ಹಾಗೆ ಈ ಎರಡು ವಿಷಯಗಳು ನಿಸ್ಸಂಶಯವಾಗಿಯೂ ನಿಜವಾದವು. ನೀವು 100 ಮಾತು ಹೇಳಬಹುದು, ನಾನೇನು ಬೇಡವೆನ್ನುವುದಿಲ್ಲ. ಆದರೆ ಈ ಮಾತು ಮಾತ್ರ ನಿಜ. ಹೊಸಹಳ್ಳಿಯನ್ನು ಹೊಗಳುವವರು ನಾನೇ ಅಲ್ಲ, ನಮ್ಮ ಊರಿನಲ್ಲಿ ಒಬ್ಬ ವೈದ್ಯರು ಇರುವರು. ಅವರ ಹೆಸರು ಗುಂಡಾಭಟ್ಟರು. ಅವರು ಹೀಗೆ ಹೇಳುವರು, ಅವರು ಸ್ವಲ್ಪ ಸೀಮೆಯನ್ನು ಸುತ್ತಿದವರು, ಎಂದರೆ ಇಂಗ್ಲೆಂಡಿಗೆ ಹೋದವರಂತೆ ಅಲ್ಲ. ನೀವು ಇಂಗ್ಲೆಂಡಿಗೆ ಹೋಗಿರುವಿರಾ ಎಂದು ಯಾರಾದರೂ ಕೇಳಿದರೆ, ಇಲ್ಲ ಅಣ್ಣಯ್ಯಗಳಿರಾ, ಅದನ್ನು ನಿಮಗೇ ಬಿಟ್ಟಿರುವೆನು. ಇದ್ದ ಕಡೆ ಇರಲಾರದೆ ತೊಣಚಿ ಹೊಕ್ಕ ನಾಯಿಯಂತೆ ಅಲೆಯುವುದು ನಿಮಗೆ ಇರಲಪ್ಪ, ನಾನೇನು ಸ್ವಲ್ಪ ಸೀಮೆ ಸುತ್ತಿದ್ದೇನೆ ಎಂದು ಹೇಳುವರು. ಆದರೆ ಬೇಕಾದಷ್ಟು ಊರು ನೋಡಿದ್ದಾರೆ. ನಮ್ಮ ಊರ ಮುಂದೆ ಇರುವ ತೋಪಿನಲ್ಲಿ ಕೆಲವು ಮಾವಿನ ಮರ ಇವೆ. ಒಂದು ದಿನ ನೀವು ನಮ್ಮೂರಿಗೆ ಬನ್ನಿ, ಒಂದು ಕಾಯನ್ನು ಕೊಡುವೆನು. ತಿನ್ನಿ, ತಿನ್ನುವುದು ಬೇಡ, ಸುಮ್ಮನೆ ಕಡಿಯಿರಿ, ಹುಳಿ ಬ್ರಹ್ಮರಂಧ್ರಕ್ಕೆ ಇರುವುದು. ನಾನೊಂದು ಸಲ ಆ ಕಾಯನ್ನು ತಂದೆನು, ಚಟ್ನಿ ಮಾಡಿದ್ದರು, ಎಲ್ಲರೂ ತಿಂದೆವು. ಸಾಲಾಗಿ ಎಲ್ಲರಿಗೂ ಕೆಮ್ಮು ಬರಬೇಕೇ? ಔಷಧಿಯನ್ನು ಕೇಳಲು ವೈದ್ಯರ ಬಳಿಗೆ ಹೋಗಿದ್ದೆ. ಆಗ ಅವರು ಈ ಮಾತು ಹೇಳಿದರು, ಈ ಮಾವಿನಕಾಯಿ ಹೇಗೆ ಶ್ರೇಷ್ಠವೋ ನಮ್ಮ ಊರಿನ ಹತ್ತಿರವಿರುವುದೆಲ್ಲ ಹಾಗೆಯೇ ಶ್ರೇಷ್ಠ. ನಮ್ಮೂರಿನ ಕೊಳದಲ್ಲಿರುವ ನೀರು ಎಷ್ಟೋ ಚೆನ್ನಾಗಿದೆ. ಅದರ ಮಧ್ಯೆ ತಾವರೆಯ ಬಳ್ಳಿ ಬೆಳೆದುಕೊಂಡಿದೆ. ನೋಡುವುದಕ್ಕೆ ಪುಷ್ಪಗಳು ಬಹುರಮ್ಯವಾಗಿವೆ. ಊಟಕ್ಕೆ ಎಲೆ ಇಲ್ಲದಿದ್ದರೆ ಮಧ್ಯಾಹ್ನದ ವೇಳೆಗೆ ಸ್ನಾನಕ್ಕೆ ಹೋದಾಗ ಎರಡೆಲೆ ತಂದರಾಯಿತು. ಎಲೆಯನ್ನು ಹಚ್ಚುವ ಕಷ್ಟವೇ ಇಲ್ಲ. ಏನೇನೋ ಹೇಳುವೆ ಎನ್ನುವಿರಿ, ನಮ್ಮೂರಿನ ಮಾತನ್ನೆತ್ತಿದರೆ ಹಾಗೆ ಹೋಗಲಿ, ಇನ್ನು ಸಾಕು. ನೀವು ಯಾರಾದರೂ ನೋಡಲು ಅಪೇಕ್ಷಿಸಿದರೆ, ಬರಲು ಇಷ್ಟವಿದ್ದರೆ ನನಗೆ ಒಂದು ಕಾಗದ ಬರೆಯಿರಿ. ನಾನು ಹೊಸಹಳ್ಳಿ ಎಲ್ಲಿದೆ, ಏನು, ಹೇಗೆ ಎಂಬುದನ್ನು ಬರೆಯುವೆನು. ನೀವು ಆಮೇಲೆ ಬರಬಹುದು. ಯಾವುದನ್ನಾದರೂ ಕಣ್ಣಾರೆ ನೋಡುವುದು ಮೇಲಲ್ಲವೇ? ನಾನು ಹೇಳುವುದು ಈಗ 10 ವರ್ಷದ ಹಿಂದಿನ ಮಾತು. ಆಗ ನಮ್ಮ ಊರಲ್ಲಿ ಇಂಗ್ಲಿಷ್ ಓದಿದವರು ಬಹುಜನ ಇರಲಿಲ್ಲ. ಕರಣೀಕರೆ ಮೊದಲು ಧೈರ್ಯ ಮಾಡಿ ಮಗನನ್ನು ಬೆಂಗಳೂರಿಗೆ ಕಳುಹಿಸಿದ್ದರು. ಈಗ ಏನು, ಬಹುಜನರಿದ್ದಾರೆ. ರಜಾದಿನದಲ್ಲಂತೂ ಬೀದಿ ಬೀದಿಯಲ್ಲೆಲ್ಲ ಹುಡುಗರು ಇಂಗ್ಲಿಷ್ ಮಾತನ್ನೇ ಆಡಿಕೊಳ್ಳುವರು. ಆಗ ನಮ್ಮೂರಿನಲ್ಲಿ ಈ ಕೀಶು ಭಾಷು ಮಾತು ಇರಲೇ ಇಲ್ಲ. ಜನ ಕನ್ನಡದಲ್ಲಿ ಮಾತನ್ನಾಡುವಾಗಲೂ ಇಂಗ್ಲಿಷ್ ಮಾತನ್ನು ಸೇರಿಸುತ್ತಿರಲಿಲ್ಲ. ಇದೊಂದು ನಗೆಗೇಡು. ಈಗ 4 ದಿನಗಳ ಕೆಳಗೆ ರಾಮರಾಯರ ಮನೆಯಲ್ಲಿ ಒಂದು ಸೌದೆಯ ಹೊರೆಯನ್ನು ಕೊಂಡರು. ಅವರ ಮಗ ದುಡ್ಡು ಕೊಡುವುದಕ್ಕೆ ಬಂದು, ನಿನಗೆಷ್ಟು ದುಡ್ಡು ಕೊಡಬೇಕು ಎಂದು ಸೌದೆಯವಳನ್ನು ಕೇಳಿದನು. ಅದಕ್ಕೆ ಅವಳು, ಸ್ವಾಮಿ 4 ದುಡ್ಡು ಕೊಡಬೇಕು ಎಂದಳು. ಅದಕ್ಕೆ ರಾಮರಾಯರು, ಈಗ ಚೇಂಜು ಇಲ್ಲ, ಹೋಗು, ನಾಳೆ ಬಾ ಎಂದು ಒಳಗೆ ಹೊರಟು ಹೋದರು. ಅವಳಿಗೆ ಪಾಪ ಅರ್ಥವೇ ಆಗಲಿಲ್ಲ. ಅವಳು ಗೊಣಗುಟ್ಟುತ್ತಾ ಹೊರಗೆ ಬಂದಳು. ಆಗ ನಾನು ಅಲ್ಲಿದ್ದೆ, ನನಗೂ ತಿಳಿಯಲಿಲ್ಲ. ಆಮೇಲೆ ರಂಗನ ಮನೆಗೆ ಬಂದು ರಂಗನನ್ನು ಕೇಳಿದೆ. ಅವನು, ಚೇಂಜ್ ಎಂದರೆ ಚಿಲ್ಲರೆ ಎಂದು ಹೇಳಿಕೊಟ್ಟ. ಆ ರೀತಿಯಾದ ಅಮೂಲ್ಯವಾದ ಇಂಗ್ಲಿಷ್ ಭಾಷೆ ಆಗ ನಮ್ಮೂರಿನಲ್ಲಿ ಪ್ರಚುರವಾಗಿರಲಿಲ್ಲ. ಆದುದರಿಂದ
ರಂಗ ಬೆಂಗಳೂರಿನಿಂದ ಬಂದಾಗ ಊರಿನವರೆಲ್ಲ ಕರ್ಣಿಕರ ಮಗ ಬಂದನಂತೆ, ಅಯ್ಯೋ ಬೆಂಗಳೂರಿಗೆ ಓದುವುದಕ್ಕೆ ಹೋಗಿದ್ದಾನಲ್ಲ ಆ ಹುಡುಗ ಬಂದನಂತೆ, ಲೋ ರಂಗ ಬಂದನಂತೆ ನೋಡೋಣ ಬಾರೋ ಎಂದು ಅವರ ಮನೆಯ ಬಾಗಿಲಿಗೆ ಓಡಿ ಹೋದರು. ಜನ ಮರುಳು, ಜಾತ್ರೆ ಮರುಳು. ನಾನು ಅವರ ಪಡಸಾಲೆಗೆ ಹೋಗಿ ನಿಂತುಕೊಂಡೆ. ಜನರ ಗುಂಪನ್ನು ನೋಡಿ, ಇವರೆಲ್ಲರೂ ಏಕೆ ಬಂದಿರುವರೋ, ಇಲ್ಲೇನು ಕೋತಿ ಕುಣಿಯುತ್ತಿದೆಯೋ ಎಂದೆ. ಅಲ್ಲಿದ್ದ ಒಬ್ಬ ಹುಡುಗ, ಸ್ವಲ್ಪವನು ಬುದ್ಧಿ ಇಲ್ಲದವನು, ನೀನೇಕೆ ಬಂದೆ ಎಂದು ಅಷ್ಟು ಜನರೆದುರಿಗೂ ನನ್ನನ್ನೇ ಕೇಳಿಬಿಟ್ಟ ಶುದ್ಧ ಹುಡುಗ. ಮಾನ ಮರ್ಯಾದೆ ಎಂಬುದನ್ನರಿಯದ ಪೋರ, ಪೂರ್ವಕಾಲದ ನೀತಿ ನಯಗಳು ಮರೆಯಾದವು ಎಂದು ನಾನು ಸುಮ್ಮನಾದೆ. ಇಷ್ಟು ಜನರನ್ನು ನೋಡಿದ ರಂಗನಗುತ್ತ ಹೊರಗೆ ಬಂದ. ನಾವೆಲ್ಲರೂ ಒಳಗೆ ಹೋಗಿದ್ದಾಗ ಕಲಿಕೆತ್ತೆಯ ಕೋಣೆ ಎಂದು ಹೇಳುತ್ತಾರಲ್ಲ ಅದರಂತೆ ಆಗುತ್ತಲಿತ್ತು. ದೇವರ ಕೃಪೆಯಿಂದ ಅದು ತಪ್ಪಿತು. ರಂಗ ಹೊರಗೆ ಬಂದರೆ ಎಲ್ಲರಿಗೂ ಅತ್ಯಾಶ್ಚರ್ಯ. 6 ತಿಂಗಳ ಹಿಂದೆ ನಮ್ಮೂರಿನಿಂದ ಹೋದಾಗ ಹೇಗೆ ಇದ್ದನು ಹಾಗೇ ಇದ್ದನು. ಒಬ್ಬ ಮುದುಕಮ್ಮನವರು ಅವನ ಹತ್ತಿರ ನಿಂತಿದ್ದರು. ಅವರವನ ಎದೆಯ ಮೇಲೆ ಕೈಯಾಡಿಸಿ ದೃಷ್ಟಿಸಿ ನೋಡಿ, ಜನಿವಾರ ಇನ್ನೂ ಇದೆ, ಜಾತಿ ಕೆಡಿಸಿಲ್ಲ ಎಂದು ಹೊರಟು ಹೋದರು. ರಂಗ ನಕ್ಕ. ರಂಗ ಮೊದಲಿಂದ ಹಾಗೆಯೇ, ಕೈ ಕಾಲು ಕಣ್ಣು ಮೂಗುಗಳೆಲ್ಲ ಇದ್ದುದರಿಂದ ರಂಗನ ಬಾಯಲ್ಲಿ ಕಲ್ಲು ಸಕ್ಕರೆ ಕರಗುವಂತೆ ಆ ದೊಂಬಿಯ ಗುಂಪು ಕರಗಿ ಹೋಯಿತು. ನಾನು ನಿಂತುಕೊಂಡೇ ಇದ್ದೆ. ಎಲ್ಲರೂ ಹೋದ ಮೇಲೆ, ಏನಯ್ಯ ರಂಗಪ್ಪ ಸೌಖ್ಯವಾಗಿದ್ದೀಯಾ ಎಂದು ಕೇಳಿದೆ. ಆಗ ರಂಗ ನನ್ನನ್ನು ನೋಡಿ ಹತ್ತಿರಕ್ಕೆ ಬಂದು ನಮಸ್ಕಾರ ಮಾಡಿ, ತಮ್ಮ ಆಶೀರ್ವಾದದಿಂದ ಇಷ್ಟರ ಮಟ್ಟಿಗೆ ಇದ್ದೇನೆ ಎಂದ. ರಂಗನಲ್ಲಿ ಇದ್ದುದು ಇದೊಂದು ದೊಡ್ಡ ಗುಣ ನೋಡಿ. ಯಾರೊಡನೆ ಮಾತನಾಡಿದರೆ ಪ್ರಯೋಜನ ಉಂಟೆಂದು ಅವನಿಗೆ ತಿಳಿದಿದ್ದೀತು. ಜನರ ಬೆಲೆಯನ್ನು ಅವನು ಚೆನ್ನಾಗಿ ಬಲ್ಲನು. ನಮಸ್ಕಾರ ಮಾಡಿದ್ದೋ ಈಗಿನ ಹುಡುಗರಂತೆ ತಲೆಯನ್ನು ಮೇಲಕ್ಕೆ ಎತ್ತಿ ಸೂರ್ಯನನ್ನು ನೋಡುತ್ತಾ ಸೊಂಟದ ಹತ್ತಿರ ಕೀಲೇ ಇಲ್ಲದಂತೆ ಕೋಲಿನಂತೆ ನಿಂತುಕೊಂಡು ಕೈಯನ್ನು ಬೆತ್ತವನ್ನು ಅಲ್ಲಾಡಿಸುವಂತೆ ಅಲ್ಲ, ಸುಮ್ಮನೆ ಕೈ ಜೋಡಿಸುವ ನಮಸ್ಕಾರವೂ ಅಲ್ಲ, ನೆಲಕ್ಕೆ ಬಗ್ಗಿ ಕಾಲುಗಳನ್ನು ಮುಟ್ಟಿ ಮಾಡಿದ. ನಾನು ಶೀಘ್ರಮೇವ ವಿವಾಹಮಸ್ತು ಎಂದು ಆಶೀರ್ವದಿಸಿದೆ. ಒಂದೆರಡು ಮಾತುಗಳನ್ನಾಡಿ ಮನೆಗೆ ಹೊರಟೆ. ಮಧ್ಯಾಹ್ನ ನಾನು ಊಟ ಮಾಡಿ ಮಲಗಿಕೊಂಡಿದ್ದಾಗ ರಂಗ 2 ಕಿತ್ತಲೆಯ ಹಣ್ಣುಗಳನ್ನು ತೆಗೆದುಕೊಂಡು ನಮ್ಮ ಮನೆಗೆ ಬಂದ. ಬಹು ಉಪಕಾರಿ, ಧಾರಾಳ ಬುದ್ಧಿಯವನು. ಇವನಿಗೆ ಮದುವೆ ಮಾಡಿದರೆ ಒಳ್ಳೆಯ ಸಂಸಾರಿಯಾಗಿ 4-6 ಜನರಿಗೆ ಉಪಕಾರಿಯಾಗುವನು ಎಂದು ನಾನು ಎಣಿಸಿಕೊಂಡೆ. ಸ್ವಲ್ಪ ಹೊತ್ತು ಆ ಮಾತು ಈ ಮಾತು ಆಡಿದ ನಂತರ ನಾನು, ರಂಗಪ್ಪ ನೀನು ಯಾವಾಗ ಮದುವೆ ಮಾಡಿಕೊಳ್ಳುವುದು ಎಂದು ಹೇಳಿದ. ರಂಗ, ನಾನು ಈಗ ಮದುವೆ ಮಾಡಿಕೊಳ್ಳುವುದಿಲ್ಲ. ಯಾತಕ್ಕಯ್ಯ? ನನಗೆ ಸರಿಯಾದ ಹುಡುಗಿ ಸಿಕ್ಕಬೇಕು. ನಮ್ಮ ಸಾಹೇಬರು ಒಬ್ಬರು ಇದ್ದಾರೆ, ಅವರು ಮದುವೆ ಮಾಡಿಕೊಂಡದು 6 ತಿಂಗಳ ಹಿಂದೆ. ಅವರಿಗೆ ಸುಮಾರು 30 ವರ್ಷ, ಅವರ ಹೆಂಡತಿಗೆ 25 ವರ್ಷವಂತೆ. ಅವರು ಪ್ರೇಮವಾಗಿ ಮಾತನಾಡಿಕೊಳ್ಳಬಲ್ಲರು. ನಾನು ಒಬ್ಬ ಸಣ್ಣ ಹುಡುಗಿಯನ್ನು ಮದುವೆ ಮಾಡಿಕೊಂಡೆ ನೆನ್ನಿ. ಏನಾದರೂ ಪ್ರೇಮದ ಮಾತನನ್ನಾಡಿದರೆ ಅವಳು ಬೈದನೆಂದೇ ನನ್ನನ್ನು ತಿಳಿದುಕೊಳ್ಳಬಹುದು. ಬೆಂಗಳೂರಿನ ಒಂದು ನಾಟಕದ ಸಂಘದವರು ಶಾಕುಂತಲ ನಾಟಕವನ್ನು ಆಡಿದರು. ಶಕುಂತಲೆ ಈಗ ಮದುವೆಯಾಗುವ ಹುಡುಗಿಯರ ಹಾಗೆ ಚಿಕ್ಕವಳಾಗಿದ್ದರೆ ದುಷ್ಯಂತನನ್ನು ಪ್ರೀತಿಸುವುದೆಲ್ಲಿ? ಕಾಳಿದಾಸನ ನಾಟಕದ ಅಭಿರುಚಿಯಲ್ಲಿ ಮದುವೆಯಾದರೆ ವಯಸ್ಸಾದ ಹುಡುಗಿಯನ್ನೇ ಮಾಡಿಕೊಳ್ಳಬೇಕು, ಇಲ್ಲದಿದ್ದರೆ ಸುಮ್ಮನೆ ಇರಬೇಕು. ಅದಕ್ಕಾಗಿಯೇ ನಾನು ಬೇಗ ಮದುವೆ ಮಾಡಿಕೊಳ್ಳುವುದಿಲ್ಲ ಎಂದದ್ದು. ಇನ್ನೇನಾದರೂ ಕಾರಣ ಉಂಟೆ? ರಂಗ, ನಾವೇ ಮೆಚ್ಚಿ ಮದುವೆ ಮಾಡಿಕೊಳ್ಳುವಂತಿರಬೇಕು. ಈಗ ನಾವು ಹಾಗೆ ಮಾಡಕೂಡದು, ಅಥವಾ ಮಾಡಿದೆವು ಪಾಪ 1 ಕೆನ್ನೆ ಹಾಲು 1 ಕೆನ್ನೆ ನೀರು ಆಗಿ ಬೆರಲು ಕುಡಿಯಲು ಸಹ ಬಾರದ ಹುಡುಗಿಯರನ್ನು ತಂದು ಎದುರಿಗೆ ನಿಲ್ಲಿಸಿದರೆ ಮೆಚ್ಚುವುದು ಹೇಗೆ? 1 ಬೇವಿನಕಾಯಿ 1 ಹಾಗಲಕಾಯಿ ಅಲ್ಲವೇ? ಎಕ್ಸಾಕ್ಟ್ಲಿ. ಹೌದು, ಜಾಗ್ರತೆಯಾಗಿ ಮದುವೆ ಮಾಡಿದರೆ ಒಳ್ಳೆಯ ಸಂಸಾರಿಯಾಗುವನೆಂದು ನಾನು ಯೋಚಿಸಿದರೆ ಈ ಹುಡುಗ ನಿತ್ಯ ಬ್ರಹ್ಮಚಾರಿಯಾಗಿ ಇರಬೇಕು ಎಂದಿರುವನಲ್ಲ ಎಂದು ನಾನು ಬಹು ವ್ಯಾಕುಲ ಚಿತ್ತನಾದೆನು. ಸ್ವಲ್ಪ ಹೊತ್ತು ಮಾತನಾಡುತ್ತಾ ರಂಗನನ್ನು ಕಳುಹಿಸಿಕೊಟ್ಟು ಈ ಹುಡುಗನಿಗೆ ಮದುವೆ ಮಾಡಿಸಲೇಬೇಕು ಎಂದು ಶಪಥ ಮಾಡಿಕೊಂಡೆ. ನಮ್ಮ ರಾಮರಾಯರ ಮನೆಗೆ ಅವರ ಅಕ್ಕನ ಮಗಳು ಬಂದಿದ್ದಳು. ಹುಡುಗಿಗೆ 11 ವರ್ಷ, ಚೆಲುವ ಹುಡುಗಿ. ದೊಡ್ಡ ಪಟ್ಟಣದಲ್ಲಿ ಇದ್ದವಳಾದ್ದರಿಂದ ಸ್ವಲ್ಪ ವೀಣೆ ಹಾರ್ಮೋನಿಯಂ ಬಾರಿಸಲು ಬರುತ್ತಿತ್ತು. ಸ್ವರವು ಅತಿಮಧುರ. ತಾಯಿ ತಂದೆಗಳಿಬ್ಬರು ಸತ್ತು ಹೋದ್ದರಿಂದ ಮಾವ ತನ್ನ ಮನೆಗೆ ಕರೆತಂದಿದ್ದರು. ಅವಳಿಗೆ ತಕ್ಕವರ ರಂಗ, ರಂಗನಿಗೆ ತಕ್ಕವದು ಅವಳು. ನಾನು ರಾಮರಾಯರ ಮನೆಗೆ ಹೋಗುತ್ತಾ ಬರುತ್ತಾ ಇದ್ದುದರಿಂದ ನನ್ನನ್ನು ಕಂಡರೆ ಆ ಹುಡುಗಿಗೆ ಸಲಿಗೆ ಹೆಚ್ಚು. ಆ ಹುಡುಗಿಯ ಹೆಸರನ್ನು ಹೇಳುವುದನ್ನೇ ಮರೆತೆ. ಅದರ ಹೆಸರು ರತ್ನ. ನಾನು ಮಾರನೆಯ ದಿನ ಪ್ರಾತಃ ಕಾಲ ರಾಮರಾಯರ ಮನೆಗೆ ಹೋಗಿ ಅವರ ಹೆಂಡತಿಯನ್ನು ಕಂಡು ಮಜ್ಜಿಗೆ ಕಳುಹಿಸುತ್ತೇನೆ, ರತ್ನಮ್ಮನನ್ನು ಕಳುಹಿಸಿಕೊಡಿರಿ ಎಂದು ಹೇಳಿ ಬಂದೆ. ರತ್ನಮ್ಮ ಬಂದಳು. ಶುಕ್ರವಾರವಾದುದರಿಂದ ಒಳ್ಳೆಯ ಸೀರೆ ಉಟ್ಟುಕೊಂಡಿದ್ದಳು. ಅವಳನ್ನು ನನ್ನ ಕೊಠಡಿಯಲ್ಲಿ ಕುಳ್ಳಿರಿಸಿ, ಅಮ್ಮ ಒಂದು ಸೊಗಸಾದ ಹಾಡನ್ನು ಹೇಳಮ್ಮ ಎಂದು ಬೇಡಿಕೊಂಡೆ. ಆಗ ರಂಗನನ್ನು ಕರೆಯ ಕಳಿಸಿದೆ. ರತ್ನಮ್ಮ ಸುಮಧುರ ಸ್ವರದಿಂದ ಕೃಷ್ಣಮೂರ್ತಿ ಕಣ್ಣ ಮುಂದೆ ಎಂಬ ಹಾಡನ್ನು ಹಾಡುತ್ತಿದ್ದಾಗ ರಂಗ ಬಂದ. ಬಾಗಿಲವರೆಗೆ ಬಂದವನು ಹೊಸ್ತಿಲ ಹತ್ತಿರ ಬಂದರೆ ಎಲ್ಲಿ ಹಾಡು ನಿಂತು ಹೋಗುವುದೋ ಎಂಬ ಭಯ
ಆಡುವವರನ್ನು ನೋಡಬೇಕೆಂಬ ಕುತೂಹಲ. ಮೆಲ್ಲಗೆ ಬಾಗಿಲಿಂದ ಇಳುಕಿ ನೋಡಿದ. ಬೆಳಕು ಮರೆಯಾದುದರಿಂದ ರತ್ನಮ್ಮ ಬಾಗಿಲ ಕಡೆಗೆ ದಿಟ್ಟಿಸಿದಳು. ಅಪರಿಚಿತರು ಬಂದುದನ್ನು ಕಂಡು ಹಾಡುವುದನ್ನು ನಿಲ್ಲಿಸಿದಳು. ಕಸಿ ಮಾವಿನ ಹಣ್ಣನ್ನು ತಿನ್ನುವಾಗ ದುಡ್ಡು ಕೊಟ್ಟು ಹಣ್ಣಿನ ಯಾವ ಭಾಗವಾದರೂ ವ್ಯರ್ಥವಾಗಿ ಹೋಗುವುದಲ್ಲ ಎಂದು ಅದರ ತೊಗಟೆಯನ್ನು ಮೊದಲು ತಿಂದು ಆಮೇಲೆ ತಿರುಳಿನಲ್ಲಿ ಸ್ವಲ್ಪ ರುಚಿ ನೋಡಿ ಉಳಿದುದನ್ನು ತಿನ್ನಲು ಪ್ರಯತ್ನಿಸಿದಾಗ ಅದು ಕೈ ಜಾರಿ ಮರಳಿನಲ್ಲಿ ಬಿದ್ದು ಹೋದರೆ ನಿಮಗೆ ಯಾವ ವಿಧವಾದ ಖೇದ ಉಂಟಾಗುವುದೋ ಅದೇ ವಿಧವಾದ ಖೇದ ರಂಗನ ಮುಖದಲ್ಲೂ ತೋರಿ ಬಂತು. ಅವನು ಏನೋ ಬರ ಹೇಳಿದಿರಂತಲ್ಲ ಎಂದು ಒಳಗೆ ಬಂದು ಕುರ್ಚಿಯ ಮೇಲೆ ಕುಳಿತುಕೊಂಡ. ರತ್ನಮ್ಮ ತಲೆ ಬಗ್ಗಿಸಿಕೊಂಡು ದೂರದಲ್ಲಿ ನಿಂತುಕೊಂಡಳು. ರಂಗ ಪುನಃ ಪುನಃ ಅವಳ ಕಡೆಗೆ ನೋಡಿದ. ಒಮ್ಮೆ ಅವಳನ್ನು ಹಾಗೆ ನೋಡುತ್ತಿದ್ದಾಗ ನನ್ನ ದೃಷ್ಟಿ ಅವನ ದೃಷ್ಟಿಯೊಡನೆ ಸೇರಿತು. ಆಗ ಅವನಿಗೆ ಬಹಳ ಅವಮಾನವಾಗಿರಬಹುದು. ಬಹಳ ಹೊತ್ತು ಯಾರೂ ಮಾತನಾಡಲಿಲ್ಲ. ಆಮೇಲೆ ರಂಗನೇ ಮೊದಲು, ನಾನು ಬಂದುದರಿಂದ ಹಾಡು ನಿಂತು ಹೋಯಿತು, ನಾನು ಹೊರಡುತ್ತೇನೆ ಎಂದು ಎಂದ. ಬಾಯಲ್ಲಿ ಹೇಳಿದುದನು ಅಷ್ಟೇ. ಹೋಗುವನೆಂದ ದೊಡ್ಡ ಮನುಷ್ಯ ಕುರ್ಚಿಯನ್ನು ಬಿಟ್ಟು ಹೇಳಲೇ ಇಲ್ಲ. ಕಲಿಯುಗದಲ್ಲಿ ತ್ರಿಕರಣ ಶುದ್ಧಿ ಎಲ್ಲಿಯದು? ರತ್ನಮ್ಮ ನಾಚಿಕೊಂಡು ಮನೆಗೆ ಓಡಿದಳು. ಸ್ವಲ್ಪ ಹೊತ್ತು ಮೂಕನಂತೆ ಕುಳಿತಿದ್ದ ರಂಗ, ಆ ಹುಡುಗಿ ಯಾರು ಸ್ವಾಮಿ ಎಂದು ಕೇಳಿದ. ಗುಡಿಯೊಳಗೆ ಅವಿತುಕೊಂಡಿದ್ದ ಹೋತವನ್ನು ಸಿಂಹ ಹೊರಗಿನಿಂದ, ಯಾರು ಅದು ಒಳಗೆ ಎಂದು ಕೇಳಿದ್ದಕ್ಕೆ ಮೇಕೆ, ಯಾರಾದರೇನು, ನಾನು ಬಡಜಂತು, 9 ಗಂಡು ಸಿಂಹಗಳನ್ನು ತಿಂದು ಇದ್ದೇನೆ, ಇನ್ನೊಂದು ತಿನ್ನಬೇಕೆಂಬ ವ್ರತವಿದೆ, ನೀನು ಗಂಡೋ ಹೆಣ್ಣೋ ಎಂದು ಕೇಳಿತಂತೆ. ಅದಕ್ಕೆ ಸಿಂಹ ಹೆದರಿ ಓಡಿ ಹೋಯಿತಂತೆ. ಆ ಹೋತದಂತೆ, ಯಾರಾದರೇನು, ನನಗೋ ನಿನಗೋ, ನನಗೆ ಮದುವೆಯಾಗಿದೆ, ನೀನು ಮಾಡಿಕೊಳ್ಳುವುದಿಲ್ಲ ಎಂದೆ. ಅದಕ್ಕೆ ರಂಗ, ಆ ಹುಡುಗಿಗೆ ಇನ್ನು ಮದುವೆಯಾಗಿಲ್ಲವೇ ಎಂದು ಬಹಳ ಆಸೆಯಿಂದ ಕೇಳಿದ. ಆಸೆ ಇದೆ ಎನ್ನುವುದನ್ನು ತೋರ್ಪಡಿಸಲಿಲ್ಲ ಅಷ್ಟೇ, ಆದರೆ ಅದು ನನಗೆ ತಿಳಿಯಿತು. ಆಗಿ 1 ವರ್ಷವಾಯಿತು. ರಂಗನ ಮುಖ ಬೆಂಕಿಯಲ್ಲಿ ಬೆಂದ ಬದನೆಕಾಯಿಯಂತೆ ಕಂದಿ ಹೋಯಿತು. ಸ್ವಲ್ಪ ಹೊತ್ತಿನ ಮೇಲೆ ರಂಗ, ನನಗೆ ಕೆಲಸವಿದೆ, ನಾನು ಹೋಗುತ್ತೇನೆ ಎಂದು ಹೊರಟು ಹೋದ. ನಾನು ಮಾರನೇ ದಿನ ಬೆಳಿಗ್ಗೆ ನಮ್ಮ ಶಾಸ್ತ್ರೀಯ ಮನೆಗೆ ಹೋಗಿ ಜ್ಯೋತಿಷ್ಯ ಕೇಳುವುದಕ್ಕೆ ಬೇಕಾದುದನ್ನೆಲ್ಲ ಸರಿಯಾಗಿ ಇಡು, ಮಧ್ಯಾಹ್ನ ಬರುತ್ತೇನೆ ಎಂದು ಇನ್ನೂ ಹೇಳಬೇಕಾದ್ದನ್ನು ಹೇಳಿಕೊಟ್ಟು ಮನೆಗೆ ಬಂದೆ. ಮಧ್ಯಾಹ್ನ ರಂಗನನ್ನು ಕಂಡು ಅವನು ಇನ್ನೂ ಹಾಗೆಯೇ ಇದ್ದನು. ನಾನೇ ಮೊದಲು, ಏನಪ್ಪ ಬಹಳ ಆಲೋಚನೆ ಮಾಡುತ್ತಿದ್ಯಾ ಎಂದು ಕೇಳಿದೆ. ಆಲೋಚನೆ ಏನು? ಒಂದೂ ಇಲ್ಲ. ತಲೆನೋವೇ? ಬಾ, ವೈದ್ಯರ ಬಳಿಗೆ ಹೋಗೋಣ. ತಲೆನೋವಿಲ್ಲ, ನಾನಿರುವುದೇ ಹೀಗೆ. ನನಗೆ ಹುಡುಗಿಯನ್ನು ಗೊತ್ತು ಮಾಡುವ ಕಾಲದಲ್ಲಿ ಎಲ್ಲವೂ ನಿಷ್ಕರ್ಷ ಆಗುವುದಕ್ಕೆ ಮೊದಲು ನಾನು ಹೀಗೆಯೇ ಇದ್ದೆ. ನಿನಗೆ ಆ ಕಾರಣವೇನು ಇರಲಾರದಷ್ಟೇ. ರಂಗ ನನ್ನನ್ನೇ ದೃಷ್ಟಿಸಿ ನೋಡಿದ. ಶಾಸ್ತ್ರಿಗಳ ಬಳಿ ಹೋಗೋಣ ಬಾ. ಗುರುಬಲ ಶನಿಬಲ ಸರಿ ಇದೆಯೋ ಎಂದು ವಿಚಾರಿಸೋಣ ಬಾ. ರಂಗ ಯಾವ ಯೋಚನೆಯನ್ನು ಮಾಡದೆ ಸುಮ್ಮನೆ ಮೇಲಕ್ಕಿದ್ದ. ಶಾಸ್ತ್ರಿ ಬಳಿಗೆ ಹೋದೆವು. ಏನಯ್ಯ ಶ್ಯಾಮ, ನಿನ್ನನ್ನು ನೋಡಿ ಬಹಳ ದಿನ ಆಯಿತು ಎಂದನು. ಶ್ಯಾಮ ಈ ಕಥೆಯನ್ನು ಹೇಳುತ್ತಿರುವವನು ತಮ್ಮ ಸೇವಕ. ನನಗೆ ಕೋಪ ಬಂತು. ನಾನು ಇದೇನಯ್ಯ ಈ ಹೊತ್ತು ಎಂದು ಹೇಳುವಷ್ಟರಲ್ಲಿ, ಶಾಸ್ತ್ರಿ ಬಿಡುವಾಯಿತು, ಇದುವರೆಗೆ ಏನಾದರೂ ಕೆಲಸದಲ್ಲಿ ಇದ್ದೇನು ಎಂದು ಹೇಳಿ ಪೂರ್ತಿ ಮಾಡಿದನು. ಇಲ್ಲದಿದ್ದರೆ ನಾನು ಹುಚ್ಚನ ಹಾಗೆ ಈ ಹೊತ್ತು ಬೆಳಿಗ್ಗೆ ಬಂದಿದ್ದೇನಲ್ಲ ಎಂದು ಹೇಳಿ ಬಿಸಿಲಿನಲ್ಲಿಟ್ಟ ಹರಳೆಕಾಯಿಯಂತೆ ನಮ್ಮ ತಂತ್ರವನ್ನೆಲ್ಲ ಸಿಡಿದು ಹೋಗುವ ಹಾಗೆ ಮಾಡುತ್ತಿದ್ದೆ. ಆಮೇಲೆ ಬಹಳ ಜಾಗರೂಕನಾಗಿದ್ದೆ. ನಮ್ಮ ಕರ್ಣಿಕರ ಮಕ್ಕಳು ಯಾವಾಗ ಬಂದರು, ಏನಾಗಬೇಕು, ಅವರು ನಮ್ಮ ಮನೆಗೆ ಬರುವುದೇ ಅಪರೂಪ ಇತ್ಯಾದಿ ಮರ್ಯಾದೆಗಳೆಲ್ಲ ನಡೆದವು. ನಿನ್ನ ಗಂಟನ್ನು ಬಿಚ್ಚಯ್ಯ, ನಮ್ಮ ರಂಗಪ್ಪನಿಗೇನೋ ಬಹಳ ಆಲೋಚನೆ ಬಂದಿದೆ, ಅದರ ಕಾರಣವೇನು ಎಂದು ಹೇಳಬಲ್ಲಯ್ಯ? ನಿಮ್ಮ ಜ್ಯೋತಿಷ ಶಾಸ್ತ್ರದ ಶಕ್ತಿಯನ್ನು ಪರೀಕ್ಷಿಸೋಣವೇ ಎಂದು ನಾನು ಬಹಳ ದರ್ಪದಿಂದ ಹೇಳಲು, ಶಾಸ್ತ್ರಿ 2 ಕಾಗದ, ಕೆಲವು ಕವಡೆ, 1 ಓಲೆ ಪುಸ್ತಕ, ಇದನ್ನೆಲ್ಲ ತೆಗೆದು, ಅನಾದಿಯಾದ ಶಾಸ್ತ್ರವಯ್ಯ ಇದು, ಇದಕ್ಕೊಂದು ಕಥೆಯೂ ಇದೆ ಎಂದು ಒಂದು ಕಥೆಯನ್ನು ಹೇಳಿದ. ಆ ಕಥೆಯನ್ನು ನಾನು ಈಗ ಇಲ್ಲಿ ಹೇಳುವುದಿಲ್ಲ. ಕಥೆಯಲ್ಲಿ ಉಪಕಥೆಯನ್ನು ಸೇರಿಸಲು ಇದೇನು ಹರಿಕಥೆಯೇ? ಅಲ್ಲದೆ ನಿಮಗೂ ಬೇಸರವಾಗಬಹುದು. ಇನ್ನು ಯಾವಾಗಲಾದರೂ ವಿರಾಮ ದೊರೆತರೆ ಹೇಳುವೆನು. ಶಾಸ್ತ್ರಿ ತುಟಿಗಳನ್ನು ಪಿಟಿ ಪಿಟಿ ಅಲ್ಲುಗಾಡಿಸು ಆಡಿಸುತ್ತಾ ಬೆರಳುಗಳನ್ನು ಎಣಿಸುತ್ತಿದ್ದುದು ಸ್ವಲ್ಪ ಹೊತ್ತಾದ ಮೇಲೆ, ನಿಮ್ಮ ನಕ್ಷತ್ರ ಯಾವುದು ಎಂದು ಕೇಳಿದನು. ರಂಗ ತಿಳಿಯದು ಎಂದನು. ಶಾಸ್ತ್ರಿಗಳು ಚಿಂತೆ ಇಲ್ಲ ಎಂದು ತಲೆಯಲ್ಲಾಡಿಸಿ ಲೆಕ್ಕ ಮಾಡಿ ಕೊನೆಗೆ, ಕನ್ಯಾ ವಿಷಯವಾದ ಆಲೋಚನೆ ಎಂದು ಬಹು ಗಾಂಭೀರ್ಯದಿಂದ ಹೇಳಿದನು. ಅವನ ಆಟಗಳನ್ನು ನೋಡುತ್ತಿದ್ದ ನನಗೆ ತಡೆಯಲಾರದೆ ನಗು. ಆದರೂ ಆಗ ನಗದೇ ಇದ್ದ ನಾನು ಈ ಮಾತನ್ನು ಕೇಳಿದ ಕೂಡಲೇ ಪಕ್ಕನೆ ನಕ್ಕು, ಏನಯ್ಯ ರಂಗ, ನಾನು ಹೇಳಿದ ಹಾಗೆ ಆಯ್ತಲ್ಲ ಎಂದನು. ಕನ್ಯೆ ಯಾರು? ಹೇಳಿದವನು ನಾನು, ತಮ್ಮ ದಾಸ. ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ, ಸಮುದ್ರದಲ್ಲಿ ಸಿಕ್ಕುವ ಪದಾರ್ಥದ ಹೆಸರಿನ ಹುಡುಗಿಯಾಗಿರಬೇಕು. ಕಮಲ ಎಂತಲೇ ಇರಬಹುದು, ಪಾಚಿ ಇರಬಹುದು. ಕಮಲವನ್ನು ಬಿಟ್ಟರೆ ಪಾಚಿ ಏನೆ? ಮುತ್ತು, ರತ್ನ. ರತ್ನವೇ, ರಾಮರಾಯರ ಮನೆಗೆ ಬಂದಿರುವ ಹುಡುಗಿಯ ಹೆಸರು ರತ್ನ. ಹೋಗಲಿ, ಕನ್ಯಾಲಾಭವಾಗಬಹುದು. ಪುನಃ ಆಲೋಚಿಸಿ. ಆಗುವುದು. ರಂಗನ ಮುಖ ಆಶ್ಚರ್ಯದಿಂದ ತುಂಬಿತ್ತು, ಅದರಲ್ಲಿ ಸ್ವಲ್ಪ ಸಂತೋಷವೂ ಇತ್ತು. ನಾನು ಅದನ್ನು ನೋಡಿ
ಆ ಹುಡುಗಿಗೆ ಮದುವೆ ಆಗಿದೆಯಲ್ಲ ಎಂದೆನು. ನನ್ನ ಮಾತು ಮುಗಿಯಲೇ ಇಲ್ಲ. ಹಾಗೆ ಒಂದು ಸಾರಿ ತಿರುಗಿ ನೋಡಿದನು, ರಂಗನ ಮುಖ ಅಷ್ಟರಲ್ಲೇ ಮಂಕಾಗಿ ಹೋಗಿತ್ತು. ಅದನ್ನೆಲ್ಲ ಕಾಣೆ, ಇನ್ನಾರಾದರೂ ಇರಬಹುದು, ಶಾಸ್ತ್ರ ಹೇಳಿದುದನ್ನು ನಾನು ಹೇಳಿದೆ. ಅಲ್ಲಿಂದ ಹೊರಟೆವು. ಬರುತ್ತಾ ರಾಮರಾಯರ ಮನೆಗೆ, ಮನೆಯ ಬಾಗಿಲಲ್ಲಿ ರತ್ನ ನಿಂತುದನ್ನು ನೋಡಿ ನಾನು ಮಾತ್ರ ಒಳಗೆ ಹೋಗಿ ಪುನಃ ಹೊರಗೆ ಬಂದೆನು. ಬಂದ ಕೂಡಲೇ ರಂಗನನ್ನು ಕುರಿತು, ಏನು ಆಶ್ಚರ್ಯವಪ್ಪ, ಈ ಹುಡುಗಿಗೆ ಮದುವೆಯಾಗಿಲ್ಲವಂತೆ, ನನಗೆ ಯಾರೋ ಆ ದಿನ ಆಗಿದೆ ಎಂದು ಹೇಳಿದರು. ಈಗ ಶಾಸ್ತ್ರ ಹೇಳಿದುದೆಲ್ಲ ನಿಜವಾಗಿಯೇ ಪರಿಣಮಿಸಿತು. ರಂಗಪ್ಪ, ನೀನೇನೋ ಆ ಹುಡುಗಿಗೋಸ್ಕರ ಆಲೋಚನೆ ಮಾಡುತ್ತಿದ್ದೆ ಎಂಬುದನ್ನು ನಾನು ನಂಬಲಾರೆ. ಏನಯ್ಯ, ಮಧ್ವಾಚಾರ್ಯರ ಆಣೆ ಹೇಳು, ನನ್ನ ಹತ್ರ ಮರೆಮಾಚಬೇಡ, ಅವ್ರು ಹೇಳಿದ್ದೆಲ್ಲ ನಿಜವೋ ಅಲ್ಲವೋ ಎಂದು ಹೇಳಿದೆ. ಇನ್ನಾರಾದರೂ ಆಗಿರುತ್ತಿದ್ದರೆ ಹೇಳುತ್ತಿದ್ದರೋ ಇಲ್ಲವೋ ನಾನರಿಯೆ. ರಂಗ, ಶಾಸ್ತ್ರದಲ್ಲಿ ನಮಗೆ ತಿಳಿದಿರುವುದಕ್ಕಿಂತ ಹೆಚ್ಚು ನಿಜವಿದೆ, ಅವ್ರು ಹೇಳಿದ್ದೆಲ್ಲ ನಿಜ ಎಂದು ಒಪ್ಪಿಕೊಂಡನು. ಆ ದಿನ ಸಾಯಂಕಾಲ ಶಾಸ್ತ್ರಿ ಬಾವಿಯ ಬಳಿ ಬಂದಿದ್ದನು, ನಾನು ಹೋಗಿದ್ದೆ. ಆಗ ಅಲ್ಲಿ ನಾನು, ಏನು ಶಾಸ್ತ್ರಿಗಳೇ, ನಾನು ಹೇಳಿಕೊಟ್ಟದ್ದನ್ನು ಸ್ವಲ್ಪವಾದರೂ ಅನುಮಾನ ಹುಟ್ಟದಂತೆ ಸರಿಯಾಗಿ ಹೇಳಿದರು. ಅಬ್ಬಾ, ಏನು ಶಾಸ್ತ್ರವಯ್ಯ ನಿನ್ನದು ಎಂದು ಹೇಳಿದೆ. ಶಾಸ್ತ್ರಿ, ಏನನ್ನು ನೀನು ಹೇಳಿದ್ದು? ಶಾಸ್ತ್ರಾಧಾರದಿಂದ ಕಂಡು ಹಿಡಿಯಬಹುದಾಗಿದ್ದುದನ್ನೆಲ್ಲ ನೀನು ಹೇಳಿದಿ. ನೀನು ಹೇಳದಿದ್ದರೂ ನಾನೇ ಕಂಡು ಹಿಡಿದು ಹೇಳುತ್ತಿದ್ದೆ. ನೀನಲ್ಲೋ ಸ್ವಲ್ಪ ಹೇಳಿದಿ, ನಾನೆಷ್ಟು ಹೇಳಿದೆ ನೋಡು ಎಂದು ಉತ್ತರ ಕೊಟ್ಟನು. ಇದೇ ಅಲ್ಲವೇ ಯೋಗ್ಯರ ನಡತೆ. ಮೊನ್ನೆ ಈ ದಿನ ರಂಗಪ್ಪ ನನ್ನನ್ನು ಔತಣದ ಊಟಕ್ಕೆ ಕರೆಯಲು ಬಂದಿದ್ದ. ನಾನು, ಈ ದಿನ ಏನಯ್ಯ ಎಂದು ಕೇಳಿದೆ. ಶ್ಯಾಮನ ಹುಟ್ಟಿದಬ್ಬ, ಅವನಿಗೆ 3 ವರ್ಷ ತುಂಬಿತು. ಶ್ಯಾಮ ಎನ್ನುವ ಹೆಸರು ಚೆನ್ನಾಗಿಲ್ಲ, ನಾನು ಕರಿಯಗಾಣದ ತುಂಡಿನಂತೆ ಇದ್ದೇನೆ. ನನ್ನ ಹೆಸರನ್ನು ತೆಗೆದುಕೊಂಡು ಹೋಗಿ ಆ ಚಿನ್ನದ ಕೊಳಗದಂತಿರುವ ಮಗುವಿಗೆ ಇಟ್ಟು ಏನು ಮಾಡುವಿರಿ? ನೀನು ಸರಿಯೇ, ನಿನ್ನ ರತ್ನಳು ಹೀಗೆ ಶುದ್ಧ ಹುಡುಗು ಸಹವಾಸ. ಸರಿ ಸರಿ, ಇಂಗ್ಲೀಷು ಪದ್ಧತಿಗಳೇ ಹೀಗೆ. ಇಂಗ್ಲಿಷರಲ್ಲಿ ಮಕ್ಕಳಾದರೆ ಇಷ್ಟ ಆದವರನ್ನು ಕರೆದು ಅವರಲ್ಲೊಬ್ಬರ ಹೆಸರನ್ನು ಇಡುವುದು ಪದ್ಧತಿಯಂತೆ. ನಿನ್ನ ಹೆಂಡತಿ 8 ತಿಂಗಳ ಗರ್ಭಿಣಿಯಾಗಿದ್ದರೆ ನಿಮ್ಮ ಅಮ್ಮನ ಜೊತೆಗೆ ಅಡಿಗೆ ಮಾಡುವವರು ಯಾರು? ಅಕ್ಕನೂ ಅಮ್ಮನೂ ಕೂಡ ಬಂದಿದ್ದಾಳೆ. ಊಟಕ್ಕೆ ಹೋಗಿದ್ದೆ. ಹೋದಾಗ ಶ್ಯಾಮ ಎದುರಿಗೆ ಬಂದು ನನ್ನ ಕಾಲುಗಳನ್ನು ಅಪ್ಪಿಕೊಂಡ. ನಾನು ಅವನ ಗಲ್ಲದ ಮೇಲೆ ಒಂದು ಮುತ್ತನ್ನು ಕೊಟ್ಟೆ. ಅವನ ಕೋಮಲ ಅಂಗುಳಿಗೆ ಒಂದು ಉಂಗುರವನ್ನು ಇಟ್ಟೆ. ಸ್ವಾಮಿ, ತಮ್ಮ ದಾಸನಿಗೆ ಇನ್ನು ಅಪ್ಪಣೆ ಕೊಡುವಿರಾ? ನಾನೇನೋ ನಿಮ್ಮ ಸೇವೆಗೆ ಯಾವಾಗಲೂ ಸಿದ್ಧನಾಗಿಯೇ ಇರುವೆನು, ಬೇಸರವಿಲ್ಲವಷ್ಟೇ. ಇದು ರಂಗನ ಮದುವೆ. ಮಾಸ್ತಿಯವರು ಸರಳ ಕನ್ನಡದಲ್ಲಿ ಬರೆದ ಕತೆ. ಎಷ್ಟೊಂದು ವಿಚಾರಗಳನ್ನ ಇದರಲ್ಲಿ ತಿಳಿಸಿದ್ದಾರೆ. ಅಂದರೆ ಗಾದೆಗಳಿರ್ಬೋದು, ಒಳ್ಳೆಯ ವಿಚಾರಗಳು, ಹಿರಿಯರ ಮಾತನಾಡೋ ಬಗ್ಗೆ, ಹಿರಿಯರಿಗೆ ನಮಸ್ಕರಿಸುವ ರೀತಿ. ಈ ಕತೆಗಳು ಒಂದಕ್ಕೊಂದು ತುಂಬ ಚೆನ್ನಾಗಿದೆ. ಈ ಕತೆಗಳನ್ನು ಕೇಳಿ ಆನಂದಿಸಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. 100 ಕತೆಗಳಿವೆ, ಈ 100 ಕತೆಗಳನ್ನು ವಾಚನ ಮಾಡಬೇಕನ್ನುವಂಥ ಅಭಿಪ್ರಾಯದಲ್ಲಿದ್ದೇನೆ. ನನಗೆ ಅನುಕೂಲವಾದಾಗೆಲ್ಲ ಇದನ್ನು ಯೂಟ್ಯೂಬ್ನಲ್ಲಿ ಹಾಕ್ತೇವೆ. ನಿಮಗೆ ಅನುಕೂಲವಾದಾಗೆಲ್ಲ ಈ ಕಥೆಯನ್ನು ಕೇಳಿ, ಪುಸ್ತಕವನ್ನು ಓದಲಿಕ್ಕೆ ಪ್ರಯತ್ನ ಮಾಡಿ. ಈ ಕಥೆಯನ್ನು ಹೇಳಿ, ಇನ್ನೊಬ್ಬರಿಗೆ ಕೇಳಲಿಕ್ಕೂ ಹೇಳಿ. ಯಾಕಂದರೆ ಸರಳ ಕನ್ನಡ, ಶುದ್ಧ ಕನ್ನಡ, ಮತ್ತು ಇದು 8 ವರ್ಷಗಳ ಹಿಂದೆ ಬರೆದರೂ ಕೂಡ ಈಗಕ್ಕೂ ಎಷ್ಟು ಪ್ರಸ್ತುತ, ಎಷ್ಟೊಂದು ವಿಚಾರಗಳು ಅನ್ನೋದನ್ನು ನಮಗೆ ಪ್ರತಿ ಕಥೆಯು, ಬರೀ ಕಥೆಗಾಗಿ ಕತೆ ಅಲ್ಲ, ಒಂದು ವಿಚಾರಗಳನ್ನು ತಿಳಿಸ್ತದೆ. ಆ ವಿಚಾರಗಳನ್ನು ನಮಗೆ ತಿಳಿಯದಂತೆ ತಿಳಿಸುವಂಥ ಈ ನೈಪುಣ್ಯ ಮಾಸ್ತಿಯವರದು. ಮಾಸ್ತಿ ಕನ್ನಡದ ಆಸ್ತಿ, ನಮ್ಮ ಭಾಗ್ಯ, ಭುವನದ ಭಾಗ್ಯ ಮಾಸ್ತಿ. ಅವರ ಕಥೆಗಳ ವಾಚನವನ್ನು ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ತೆ.